ಚುನಾವಣೆಗೆ ಬಂದಾಗ ರತ್ನ ಸಿಂಧ್ಯ ಅಂತ ಹೋಗ್ತಾರೆ. ಯಾಕಂದ್ರೆ ಜನ ಹತ್ರ ಹೋಗಕ್ಕೆ ಇವ್ರಿಗೆ ಜನ ಬೇಕು. ನಾನು ಇವತ್ತಿನವರೆಗೂ ಶಿಸ್ತಿನ ಸಿಪಾಯಿ ಜನ. ನಾನು ಯಾವತ್ತು ಪಕ್ಷಕ್ಕೆ ವಿರೋಧ ಮಾಡಿಲ್ಲ, ತಿರ್ಸ್ಕರಿಸಿಲ್ಲ. ನಾವು ಕಾರ್ಯಕರ್ತರು ತಾವು ನೋಡ್ಬೋದು, ಚುನಾವಣೆ ಸಂದರ್ಭ ಬಂದಾಗ ನಮ್ಮ ಸಾಮಾನ್ಯವಾಗಿ ನಾನು ನೋಡ್ತಿರೋದು ನಾವು ಕಾರ್ಯಕರ್ತರನ್ನು ಹುಡುಕ್ತೀವಿ. ಅಧಿಕಾರ ಬಂದು 4 ವರ್ಷ ಆಯಿತು. ಪ್ರತಿ ಸಭೆಯಲ್ಲಿ ನಾನು ಒಂದು ಮಾತಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೆ ಮಾನ್ಯತೆ ಕೊಡಿ. ನಾವಿದ್ದೀವಿ, ನಾವೇನು ಅಪೇಕ್ಷೆ ಪಡ್ತಿಲ್ಲ, ನಮಗೆ ಅಧಿಕಾರ ಕೊಡ್ರಿ, ಅದು ಕೊಡ್ರಿ ಅಂತ ಹೇಳಿದ್ದಾರೆ. ನಮ್ಮನ್ನ ನಮ್ಮ ಸಲಹೆಯನ್ನು ಕೇಳಿದ್ರು. ಪಕ್ಷಕ್ಕೆ ದುಡಿದವ್ರು, ಪಕ್ಷಕ್ಕೆ ಅನ್ಯಾಯ ಮಾಡೋ ಮಂದಿ ಅಲ್ಲ. ಅಂತವ್ರಿಗೂ ನೀವು ವಿಶ್ವಾಸ ತಗೊಳ್ಳಿದಂಗೆ ನೀವು ನ್ಯಾಯಗಳು ಮಾಡ್ತೀವಿ. ಯಾರು ಬಂದು ಕುದುರ್ತಾರೆ ಅವರು ನೇಮಕ ಮಾಡ್ತಾರೆ, ನಾಮಿನೇಷನ್ಸ್ ಮಾಡ್ತಾರೆ. ನಾವು ಯಾವತ್ತಿಗೂ ಏನು ಸರಿ ಹಾಕಿಲ್ಲ. ಆದ್ರೂ ಒಂದೆರಡು ಸಭೆಗಳಲ್ಲಿ ನಾನು ಇರೋ ಮಾತಾಡಿ ಹೇಳಿದ್ದೆ, ಚುನಾವಣೆ ಬಂದಾಗ ನಾವು ಹುಡುಕ್ತೇವೆ. ಅದು ಬೇರೆ ಪಕ್ಷದವ್ರು ಹುಡುಕಂಗಿಲ್ಲ, ನೀವು ಹುಡುಕಿದ್ದೀನಿ ಅಂತ ಅವ್ರು ರೆಡಿ ಇರ್ತಾರೆ. ಅಸಿಸ್ತು ಹೇಳ್ಬೇಕಂತ ಪ್ರತಿ ಸಾರಿ ಅವ್ರು ಬರ್ತಾರೆ, ಸರ್ ನಮ್ಗೆ ನೇಮಕ ಮಾಡಿ, ಸರ್ ನಮ್ಗೆ ನೇಮಕ ಮಾಡಿ. ನಮ್ಗೆ ಯಾರು ವಿಶ್ವಾಸ, ಇವತ್ತು ಜಿಲ್ಲಾ ಮಟ್ಟದಾಗ್ಲಿ ರಾಜ್ಯ ಮಟ್ಟದಾಗ್ಲಿ ಯಾರು ವಿಶ್ವಾಸ ತಗೊಂಡಿಲ್ಲ.